ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶಾನ್ವಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ 100% ಹೋಟೆಲ್ ಸ್ಟೈಲಲ್ಲಿ ಬೀಟ್ರೋಟ್ ಪಲ್ಯ ಮನೇಲೇ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರು ಮನೇಲಿ ಬೀಟ್ರೋಟ್ ಪಲ್ಯ ಮಾಡಿದಾಗ ತುಂಬ ಕಸರು ಕಸರು ಅನಿಸುತ್ತೆ, ಸಪ್ಪೆ ಅನಿಸುತ್ತೆ, ತುಂಬ ರುಚಿ ಚೆನ್ನಾಗಿ ಬರೋಲ್ಲ. ಸೊ ನೋಡಿ, ಈ ರೀತಿ ಮಾಡಿದ್ರೆ ಟೇಸ್ಟ್ ಸೂಪರಾಗಿರುತ್ತೆ. ಸೊ ಖಂಡಿತ ಇದನ್ನು ನೀವು ಟ್ರೈ ಮಾಡಿ. ಸೊ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ, ನೋಡಿ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ನಾನು ಬೀಟ್ರೋಟ್ನ ನಾನು ಹೊರ್ದು ಸಿಪ್ಪೆನ ತೊಳೆದು ಇಟ್ಕೊಂಡಿದ್ದೀನಿ. ನಂತರ ನೋಡಿ, ಅದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಸೊ ಈ ಸೈಜಲ್ಲೇ ಇರಲಿ, ತುಂಬ ದಪ್ಪ ಇದ್ದರೆ ನಮಗೆ ಟೇಸ್ಟ್ ಚೆನ್ನಾಗಿ ಅನಿಸಲ್ಲ, ಹಸಿ ಹಸಿ ಅನಿಸುತ್ತೆ. ಸೊ ನಂತರ ಮೂರು ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, ಎರಡು ಸಣ್ಣ ಈರುಳ್ಳಿನ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿ, ಈಗ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ನಾನು. ಫಟಾಫಟ್ ಅಂತ ಆಗೋಗುತ್ತೆ, ನೀವು ಓಪನ್ ಬಾಣಲಿಲೆಲ್ಲ ಮಾಡಿದ್ರೆ ತುಂಬ ಟೈಮ್ ಹಿಡಿಯುತ್ತೆ ಬೇಯೋಕ್ಕೆ. ಅದಕ್ಕೋಸ್ಕರ ಈ ರೀತಿ ನೀವು ಫಾಲೋ ಮಾಡಿ. ಸೊ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಅರ್ಧ ಚಮಚ ಸಾಸಿವೆ, ಒಂದು ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ. ಖಂಡಿತ ಜೀರಿಗೆ ಸ್ಕಿಪ್ ಮಾಡದೆ ಹಾಕ್ಕೊಳ್ಳಿ, ಅದರಿಂದಲೇ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ನೋಡಿ, ನಾಲ್ಕು ಮೆಣಸಿನಕಾಯಿ ಏನಿದೆ ಅದನ್ನು ಹಚ್ಚಿಟ್ಕೊಂಡಿರೋದನ್ನು ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ, ಒಂದು 10 ಎಲೆಯಷ್ಟು ಕರಿಬೇವಿನ ಸೊಪ್ಪನ್ನ ನಾನು ಯೂಸ್ ಮಾಡಿದ್ದೀನಿ. ಸೊ ಜಸ್ಟ್ ಟಾಸ್ ಮಾಡೋಣ ಎಲ್ಲಾನು ನೀಟಾಗಿ. ನಂತರ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿರೋದೇನಿದೆ, ಎರಡು ಈರುಳ್ಳಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿ ಜಾಸ್ತಿ ಹಾಕಿದ್ರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಸೊ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಖಂಡಿತ ಇದು ನೀವು ಹೆಚ್ಚಿಟ್ಕೊಳ್ಳೋ ಟೈಮ್ ಬಿಟ್ಟರೆ 5 ನಿಮಿಷದಲ್ಲಿ ಆಗೋಗುತ್ತೆ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ಈಗ ಉಪ್ಪು ಹಾಕಿ ಕೂಡ ನಾವು ಇದನ್ನು ತಿರುಗಿಸ್ಕೊಳ್ಳೋಣ. ನೋಡಿ, ಈಗ ನಂತರ ಕಡಲೆಬೇಳೆ ಏನಿದೆ ಅದನ್ನು 2 ಚಮಚ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಒಂದು 2 ಚಮಚ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ತಿಂದ ಬಾಯಿಗೆ ಒಂಥರ ನಮಗೆ ಕಡಲೆ ತಿಂದಂಗೆ ಅನಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಬೇಕು. ಸೊ ಇದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ, ಟಾಸ್ ಮಾಡ್ಕೊಳ್ಳೋಣ. ನಂತರ ಒಂದು 1/2 ಚಮಚ ಅರ್ಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಳ್ಳೋಣ, ಒಳ್ಳೆ ಕಲರ್ ಕೊಡುತ್ತೆ ಮತ್ತು ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ. ಸೊ ಈಗ ಅದನ್ನು ಕೂಡ ನಾನು ಹಾಕ್ಕೊಂಡು ಟಾಸ್ ಮಾಡ್ಕೊಂಡಾಯಿತು. ನೋಡಿ, ಈಗ ನಾನು ಇದಕ್ಕೆ ಈಗ 2 ಪುಡಿಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ 1/2 ಸ್ಪೂನಷ್ಟು ಧನಿಯಾ ಪುಡಿ, ನಂತರ 1/4 ಚಮಚದಷ್ಟು ಚಿಲ್ಲಿ ಪೌಡರ್ ಏನಿದೆ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಯೂಸ್ ಮಾಡ್ತಾರೆ, ಬಟ್ ಅದು ಹಾಕಿದ್ರೆ ತುಂಬ ಮಸಾಲೆ ಮಸಾಲೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಅಲ್ಲಿ ಯೂಸ್ ಮಾಡಿಲ್ಲ. ಸೊ ನೀವು ಬೇಕು ಅಂದರೆ ಒಂದು 1/2 ಚಮಚ ಗರಂ ಮಸಾಲ ಯೂಸ್ ಮಾಡ್ಬೋದು. ಸೊ ನೋಡಿ, ಈಗ ಅದನ್ನೆಲ್ಲನೂ ನಾನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಕಟ್ ಮಾಡಿರೋ ಅಂಥ ಬೀಟ್ರೋಟ್ ಏನಿದೆ ಅದನ್ನು ಕೂಡ ಹಾಕ್ಕೊಂಡು ಒಂದು ನಿಮಿಷದಿಂದ 1.5 ನಿಮಿಷ ನೀವು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅವಾಗ ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದಕ್ಕೆ ನೀವು ನೀರು ಹಾಕೋ ಅವಶ್ಯಕತೆ ಏನೂ ಇಲ್ಲ. ಸೊ 1 ನಿಮಿಷ ಫ್ರೈ ಮಾಡಿದ ತಕ್ಷಣ ಇದನ್ನು ನೀವು ಕುಕ್ಕರ್ ಮುಚ್ಚಳನ ಮುಚ್ಚಿ 1-2-3 ನಿಮಿಷ ಬಿಟ್ಟರೆ ಸಾಕು, ಫುಲ್ಲು ಸಾಫ್ಟ್ ಆಗಿಬಿಟ್ಟಿರುತ್ತೆ. ಸೊ 1-2 ನಿಮಿಷ ಆದ ತಕ್ಷಣ ಅದನ್ನು ತೆಗೆದು ನೀವು ನೋಡಿದ್ರೆ ನಮಗೆ ಫಸ್ಟ್ ಕ್ಲಾಸಾಗಿ ರೆಡಿ ಆಗಿರುತ್ತೆ. ಸೊ ಇದಕ್ಕೆ ಉಪ್ಪನ್ನ ಹಾಕೋಬೇಕಾದ್ರೆ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋ ವಿಷಯ ಏನು ಅಂತಂದರೆ, ಉಪ್ಪು ಜಾಸ್ತಿ ಆಗೋಗುತ್ತೆ ಇದಕ್ಕೆ. ಸೊ ಸ್ವಲ್ಪ ಹಾಕೋಬೇಕು, ನಂತರ ಬೇಕಾದರೆ ನಾವು ಆಮೇಲೆ ಹಾಕೊಬೋದು. ನೋಡಿ, ಈಗ ನಮಗೆ 2 ನಿಮಿಷ ಆದ ತಕ್ಷಣ ನಾನು ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ್ದೀನಿ. ಸೊ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂತಂದ್ಬಿಟ್ಟು. ಸೊ ಕೆಲವರು ಕುಕ್ಕರಲ್ಲಿ ಮಾಡಿದ್ರೆ ನೀರು ಬಿಡುತ್ತೆ ಅಂತಾರೆ. ಆ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಕುಕ್ಕರ್ನ ಜಸ್ಟ್ 2 ನಿಮಿಷ ಆದ ತಕ್ಷಣ ಓಪನ್ ಮಾಡಿ, ಅದು ಫುಲ್ಲು ಸಾಫ್ಟ್ ಆಗಿರಲ್ಲ, ಅರ್ಧ ಸಾಫ್ಟ್ ಆಗಿರುತ್ತೆ. ನೋಡಿ, ಈಗ ನನ್ನ ಕೈಯಲ್ಲಿ ತೋರಿಸ್ತೆ ನಿಮಗೆ. ಆವಾಗ ಓಪನ್ ಮಾಡಿ ಜಸ್ಟ್ 1 ನಿಮಿಷ ನೀವು ಫ್ರೈ ಮಾಡಿಕೊಂಡ್ರೆ ಪಕ್ಕ ನೀರೆಲ್ಲ ಫುಲ್ ಹಿಂಗೋಗಿ ಫುಲ್ ಡ್ರೈ ಆಗೋಗುತ್ತೆ. ಬಟ್ ನೋಡಿ, ನಾನು ಮಾಡಿರೋದ್ರಲ್ಲಿ ಸ್ವಲ್ಪನೂ ನೀರೇ ಬಿಟ್ಕೊಂಡಿಲ್ಲ. ಇನ್ ಕೇಸ್ ನೀರು ಬಿಟ್ಕೊಂಡ್ರೆ ನೀವು ಕುಕ್ಕರ್ ಮುಚ್ಚಳನ್ನ ತೆಗೀರಿ, ಆಲ್ರೆಡಿ ಅದು 1/4 ಭಾಗ ಬೆಂದಿರುತ್ತೆ. ಸೊ ಇನ್ನೊಂದು ಸ್ವಲ್ಪ ಒಂದು 30 ಸೆಕೆಂಡ್ಸಿಂದ ಇಲ್ಲ 1 ನಿಮಿಷ ನೀವು ಅದನ್ನು ಕುಕ್ಕರ್ ಓಪನ್ ಮಾಡಿ ಇದನ್ನು ನೀವು ತಿರುಗಿಸ್ಕೊಂಡ್ರೆ ಒಂದು ಚೂರು ನೀರಿರೋಲ್ಲ. ನಂತರ ನೋಡಿ, ಕೊತ್ತಂಬರಿ ಸೊಪ್ಪು ಮತ್ತು ನಾನು ತುರಿದಿಟ್ಕೊಂಡಿರೋ ಕಾಯಿ ಏನಿದೆ ಅದನ್ನು ಹಾಕಿದ್ದೀನಿ. ನೋಡಿ, ಸೂಪರಾಗಿರೋ ಬೀಟ್ರೋಟ್ ಪಲ್ಯ ನಮಗೆ ಸಖತ್ತಾಗಿ ರೆಡಿ ಆಯಿತು. ಸ್ಲೈಟಾಗಿ ನಾವು ಮಾಡೋವಂಥ ಅಡುಗೆಯಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿದ್ರೆ ನೋಡಿ ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದರೆ, ಇದನ್ನು ನೀವು ದೋಸೆ, ಚಪಾತಿ, ಇಲ್ಲ ರೊಟ್ಟಿ ಯಾವುದಕ್ಕಾದ್ರೂ ತಿನ್ಬೋದು. ರಾಗಿ ರೊಟ್ಟಿಗಂತೂ ಇದು ಫಸ್ಟ್ ಕ್ಲಾಸ್ ಕಾಂಬಿನೇಷನ್ನು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಮಾಡಿದ್ವಿ ಅಂತ. ಹೀಗೆ ನಮ್ಮ ಶಾನ್ವಿ ಕುಕಿಂಗ್ ಚಾನಲ್ನಲ್ಲಿ ಈಸಿಯಾಗಿ ರೆಸಿಪಿಗಳನ್ನ ನಿಮ್ಗೆ ತೋರಿಸ್ತಾನೆ ಇರ್ತೀವಿ. ನೋಡಿ, ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತಂದ್ಬಿಟ್ಟು. ಸೊ ಇದನ್ನು ನೀವು ರೊಟ್ಟಿ ಜೊತೆಗೆ ತಿನ್ನಿ, ಸೂಪರಾಗಿರುತ್ತೆ. ನಮ್ಮ ಚಾನಲ್ನಲ್ಲಿ ಇಂಥ ರೆಸಿಪಿಗಳು ನಿಮ್ಗೆ ಸಿಗ್ತಾನೆ ಇರುತ್ತೆ. ಸೊ ವಿಡಿಯೋನಲ್ಲಿ ಒಂದು ಪ್ಲೇಲಿಸ್ಟ್ ಸಿಗುತ್ತೆ, ಅದರಲ್ಲಿ ಮಾಡಿರೋ ಎಲ್ಲ ರೆಸಿಪಿಗಳು ಇದೆ. ಖಂಡಿತ ತಾವು ಅದನ್ನು ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದನ್ನು ಖಂಡಿತ ರಾಗಿ ರೊಟ್ಟಿ ಜೊತೆ ಮಾಡ್ಕೊಂಡು ತಿನ್ನಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಮಾಡೋ ಹೊಸ ವಿಡಿಯೋಗಳು ನಿಮಗೆ ಖಂಡಿತ ಸಿಗಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಹಾಗೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ರೆಸಿಪಿ ಜೊತೆಗೆ ಒಂದು ಸೂಪರಾಗಿರೋ ಅಡುಗೆ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.